ಸಾರಿ ಸರ್, ನಂಗೆ ಯಾವಾಗ್ಲೂ ಲೂಸ್ ಮಾಡ್ದ ಯೋಗಿ ಅಂತ ಕರೆಯಕ್ಕೆ ಇಷ್ಟ ಆಗುದಿಲ್ಲ, ಯಾಕಂದ್ರೆ ನಿಮ್ದು ಬೇರೆ ಬೇರೆ ಫಿಲಂ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ನಂಗೆ ಇಷ್ಟ. ಹಾಗಾಗಿ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿರುವಂತಹ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸುಮಾರು ದಿನ ಆದಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಸೇರಿದ್ದೀವಿ. ನಾನು ಅದು ಮತ್ತು ಸರೋಜ ವಿನಯ್ ಒಂದು ಕತೆ ಹೇಳಿದಾಗ ತುಂಬಾನೇ ಒಂದು ಬೇರೆ ತರನೇ ಸಿನಿಮಾ ಆಗುತ್ತೆ ಇದು ಅನ್ನೋದು ಒಂದು ನಂಬಿಕೆ ಬಂತು. ನೀವು ತಮಿಳ್ ಸಿನಿಮಾ ನೋಡಿರ್ಬೋದು, ಸೂದುಕವನ್ ಅಂತ ಒಂದು ಸಿನಿಮಾ ಬಂದಿತ್ತು, ವಿಜಯ್ ಸೇತುಪತಿ ಅವ್ರದ್ದು ಡಾರ್ಕ್ ಹ್ಯೂಮರ್ ಸಿನಿಮಾ, ಆ ರೀತಿ ಆದಂತ ಒಂದು ಕತೆ. ಅಂಡ್ ನನಗೆ ಈ ಥರ ಸಿನಿಮಾಗಳು ಮಾಡೋಕೆ ತುಂಬ ಇಷ್ಟ. ಅಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಥವಾ ಅದೇ ಮಾಡ್ತಾ ಇರಬೇಕು ಅಂದರೆ ಕಮರ್ಷಿಯಲ್ ಸಿನಿಮಾಗಳು ಅಥವಾ ಆ ಥರದ್ದು ಬಿಟ್ಟು ಒಂದು ಕಾಮಿಡಿ ಸಿನಿಮಾನು ಮಾಡ್ಬೋದು ಅಂತ. ಸಿಡ್ಲಿಂಗು ಆದಮೇಲೆ ಮೋಸ್ಟ್ಲಿ ಇದೇ ಮಾಡಿರೋದು ನಾನು. ಸೊ ಒಂದು ಬ್ರಿಲಿಯಂಟ್ ಆಗಿರೋ ಒಂದು ಕತೆ, ಅದ್ರ ಜೊತೆಗೆ ರತನ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು. ಅವರು ಆ್ಯಕ್ಟಿಂಗ್ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ನಾವೇನು ಮಾತಾಡೋದ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ, ಅಷ್ಟು ನೋಡಿದ್ದೇವೆ ಎಲ್ಲರೂ. ಆ್ಯಂಡ್ ಅಪೂರ್ವ ಅವ್ರು ಹೇಳಿದ್ರು ಅವ್ರು ಮಾಡ್ಬೇಕು ಮಾಡ್ತಿರೋವಂಥ ಒಂದು ಪಾತ್ರ ಸಾಕಷ್ಟು ಜನ ಒಪ್ಪಲ್ಲ ಅಂತ ಒಪ್ಪಿದ್ದಾರೆ, ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಆ್ಯಂಡ್ ಸಂದೀಪ್ ಅವ್ರು ಇರ್ಬೋದು, ಗುರಿ ಸರ್ ಇರ್ಬೋದು, ರಮ ಪ್ರಸಾದ್ ಅವರು, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾನೆ, ಮತ್ತು ಅವರ ಫ್ರೆಂಡ್ ಇನ್ನೊಬ್ರು, ಇಬ್ಬರು ಸೇರಿ ಬರೆದಿರುವಂಥದ್ದು. ಒಂದೊಳ್ಳೆ ಟೀಮು ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಪ್ರೊಡಕ್ಷನ್ ಕಂಪ್ನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಈ ಒಂದು ಪ್ರೊಡಕ್ಷನ್ ಕಂಪ್ನಿಯಿಂದ ಬರುತ್ತೆ. ಸನ್ಸರ್ ಪೂಜಾ ಮ್ಯಾಮ್ ಅಂದರೆ ಅವರು ನಾಲ್ಕು ಜನ ಅವ್ರ ಮನೆಯಲ್ಲಿ ಯಾರಿರ್ತಾರೆ, ಕಂಪ್ಲೀಟ್ ಸಿನಿಮಾ 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 ಅಂತಲೇ ಇದ್ದಾರೆ ಅವರು. ಆ್ಯಂಡ್ ಈ ಥರ ಪ್ರೊಡ್ಯೂಸರ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ನಾವುಗಳು ಉಳಿಸ್ಕೋಬೇಕು ಅವ್ರನ್ನ. ಉಳಿಸ್ಕೊಂಡಾಗ ಏನಾಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ವಿನಯ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೈಲಾಗ್ ಅದು ಇವಾಗ ಬರ್ತಾರ ಅಂದ್ರೆ ಸಿಗ್ಲಿಂಗು ಟೈಮಲ್ಲಿ ಮಾಡಿದಾಗ ಶುರು ಆಯ್ತು ಡಬಲ್ ಮೀನಿಂಗ್ ಡೈಲಾಗ್ಗಳು ಅದು ಇದು ಅಂತ. ಈ ಸಿನಿಮಾ ಆ ಥರದ್ದು ಯಾವುದು ಇಲ್ಲ ಅಷ್ಟೊಂದು. ಸಮ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಏನಂತ ಏನು ಹೇಳ್ತೀವಿ ಕಾಮಿಡಿ ವರ್ಕೌಟ್ ಮಾಡೋದನ್ನ, ಸೊ ಆ ಥರದ್ರಲ್ಲೇ ವರ್ಕೌಟ್ ಮಾಡಿರೋದು. ಆ್ಯಂಡ್ ದತ್ತಣ್ಣ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು ಆ ವಿಷಯದಲ್ಲಿ, ಅಂದ್ರೆ ಬಿಕಾಸ್ ಅವ್ರಿಗೆ ಪ್ರಿವಿಯಸ್ ಸಿನಿಮಾ ರಿಲೀಸ್ ಆಗಿತ್ತು ಅದಾದ್ಮೇಲೆ ಅವ್ರಿಗೆ ಅಂದ್ರೆ ಅವರ ಒಂದು ಫ್ರೆಂಡ್ಸ್ ಒಳಗ ಏನಿದ್ರು ಈ ಥರ ಮಾಡಬಾರ್ದು ಏನು ಅಂತ ಸೆಟ್ ಅಲ್ಲಿ. ಇನ್ಫ್ಯಾಕ್ಟ್ ಒಂದು ಎರಡು ಮೂರು ಸಲ ಅವರು ಬೈದಿದ್ದಾರೆ ಡೈರೆಕ್ಟ್ರಿಗೆ, ಅದೇ ಈ ಹೋಗ ನಾನು ಮಾಡಲ್ಲ ಅದನ್ನೆಲ್ಲ ಆಗೋಯ್ತು ಅದು ಅಂತ. ಸೊ ಹಂಗಾಗಿ ಆ ಥರದ್ದು ಯಾವುದೂ ಇಲ್ಲ, ತುಂಬ ನೀಟಾಗಿರುತ್ತೆ. ಅಂದರೆ ಎಲ್ಲಿ ಕೇಳಿಸ್ದವ್ರಿಗೆ ಅಂದರೆ ಕೇಳಿಸ್ಕೊಂಡವ್ರಿಗೆ ಅಸಹ್ಯ ಅನ್ಸಲ್ಲ ಅಥವಾ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ, ತುಂಬ ನೀಟಾಗಿ ಹೋಗುತ್ತೆ.